ಹಾಸನದ ಕಾಂಗ್ರೆಸ್ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಇವತ್ತು ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ಭಾಗವಹಿಸಿದ್ರಿ, ಮೊಟ್ಟ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರು ಕೂಡ ನೋಡ್ತಾ ಇದ್ದಾರೆ ನೇರವಾಗಿ, ಏನನ್ಸ್ತು ಮತ್ತೆ ಏನೆಲ್ಲ ಹೇಳಿದ್ರು ರಾಹುಲ್ ಗಾಂಧಿ ಅವರು? ಒಂದು ನನ್ನ ಜೀವನದಲ್ಲಿ ಒಂದು ಐತಿಹಾಸಿಕ ದಿನ, ಖುಷಿ ಪಡುವಂತ ದಿನ. ಯಾಕಂದ್ರೆ ನೇರ ನೇರವಾಗಿ ರಾಹುಲ್ ಗಾಂಧಿ ಸಾಹೇಬ್ ನಾ ಮುಂಚೆನೂ ನೋಡಿದ್ವಿ, ನೇರ ಅವ್ರ ಜೊತೆ ಕೂತಿ ಒಂದು ಸಮಾಲೋಚನೆ ಮಾಡಿದ್ದು ತುಂಬಾ ನಮ್ಗೆ ಖುಷಿ ಆಯಿತು. ಇವತ್ತು ಸಭೆ ಕರೆದಿದ್ರು, ಸಭೆಯಲ್ಲಿ ಕಳೆದ ಚುನಾವಣೆ ಬಗ್ಗೆ ಏನೇನಾಯಿತು ಅನ್ನೋದನ್ನ ಸವಿರವಾಗಿ ಅವರು ಹೇಳಿದ್ರು. ಇಡೀ ದೇಶದಲ್ಲಿ ಹೇಗೆ ನಡೀತು ಚುನಾವಣೆ ಅನ್ನೋದು, ಜೊತೆಗೆ ನಮಗೆಲ್ಲ ಸಲಹೆ ಕೊಟ್ಟು ನೂತನ ಸಂಸದರಿಗೆ ಆದಷ್ಟು ಕ್ಷೇತ್ರದಲ್ಲಿ ಕಾಲ ಕಳೆಯಿರಿ, ಕ್ಷೇತ್ರದ ಜನತೆ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿರಿ, ಬೆಂಗಳೂರು ದೆಹಲಿಗೆ ನಿಮಗೆ ಏನು ಕಾರ್ಯಕ್ರಮ ನಿಮಿತ್ತ ಮಾತ್ರ ಬನ್ನಿ, ಸುಮ್ಮನೆ ಇಲ್ಲಿ ಕಾಲಹರಣ ಮಾಡಬೇಡಿ, ಬೆಂಗಳೂರಲ್ಲಿ ದೆಹಲಿ ಕಾಲಹರಣ ಮಾಡಿಕಿಂತ ಕ್ಷೇತ್ರದಲ್ಲಿ ಯಾವಾಗಲೂ ಇರಿ ಅನ್ನೋದನ್ನು ನಮಗೆ ಸಲಹೆ ಕೊಟ್ಟರು. ಮತ್ತು ಪಕ್ಷ ಸಂಘಟನೆ ಮಾಡಬೇಕು, ಮುಖ್ಯವಾಗಿ ಯುವಕರನ್ನ ಸಂಘಟನೆ ಮಾಡಬೇಕು ಅಂತ ನಮಗೆಲ್ಲರಿಗೂ ಕರೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಶ್ರೇಯಸ್ ಪಟೇಲ್ ಅವರು ದೇವೇಗೌಡರು ಭದ್ರಕೋಟೆಯನ್ನು ಛಿದ್ರ ಮಾಡಿ ಗೆದ್ದು ಬಂದಂಥವರು, ಈಗ ಯಾವಾಗ ಡೆಲ್ಲಿಗೆ ಹೋಗ್ತಾರೆ, ಯಾವೆಲ್ಲ ಮುಂದೆ ಕಾರ್ಯತಂತ್ರವನ್ನು ಮಾಡಿದ್ದಾರೆ ಕೆಲಸ ಮಾಡುವಂತ ನಿಟ್ಟಲ್ಲಿ, ಮತ್ತು ಸಂಸತ್ಗೆ ಹೋಗಿ ಅಲ್ಲಿ ಕೆಲಸ ಮಾಡುವಂತ ನಿಟ್ಟಲ್ಲಿ? ಸಭೆ ಇವಾಗ ನಾಳೆ ನಮಗೆ ಸಭೆ ಕರೆದಿದ್ದಾರೆ, ಸಭೆಗೆ ಇವಾಗ ನಮಗೂ ಕರೆ ಬಂದಿದೆ. ನಾವೆಲ್ಲ ಬೆಳಗ್ಗೆ ಡೆಲ್ಲಿಗೆ ಹೊರಟಿದ್ವಿ, ನಾಳೆ ನೋಡ್ಬೇಕು ಸಭೆಯಲ್ಲಿ ಏನಾಗ್ತದೆ. ಎಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ದೇಶದ ಸಂಸದರ ಸಭೆಯನ್ನು ಕರೆದಿದ್ದಾರೆ, ನಾಳೆ ಸಂಜೆ ಸಭೆಗೆ ನಾವೆಲ್ಲ ಹೋಗ್ತೀವಿ. ಹಾಸನದಲ್ಲಿ ಗೆದ್ರಲ್ಲ ಸರ್, ಏನು ಅನಿಸ್ತು ಸರ್, ಮುಖ್ಯವಾಗಿ ಅಂತ ಕ್ಷೇತ್ರದಲ್ಲಿ ತಾವು ಅಷ್ಟು ದಿನಗಳ ಹೋರಾಟ ಮಾಡಿ ಅಂತಿಮವಾಗಿ ಜಯಶೀಲರಾಗಿದ್ದಾರೆ? ನನಗೆ ಅನ್ಸೋದಕ್ಕಿಂತ ಹೆಚ್ಚಾಗಿ ಜನ ಬದಲಾವಣೆ ಬಯಸಿದ್ರು, ಜನರ ಒಂದು ಆಶೀರ್ವಾದ, ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ ಶ್ರೇಯಸ್ ಪಟೇಲ್ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿದ್ದಾರೆ. ಅದನ್ನ ಪ್ರಾಮಾಣಿಕವಾಗಿ ಉಳಿಸ್ಕೊಳ್ಳೋ ಕೆಲಸ ಮಾಡಬೇಕು. ಖುಷಿ ಇದೆ ಒಂದು ಕಡೆ, ಒಂದು ಕಡೆ ಜವಾಬ್ದಾರಿ ಹೆಚ್ಚಿದೆ, ಸವಾಲುಗಳು ನಿರೀಕ್ಷೆಗಳು ಜಾಸ್ತಿ ಇದೆ, ಅದನ್ನೆಲ್ಲ ಸ್ವೀಕರಿಸಿ ಇಡೀ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಸಂಸತ್ ಭವನದಲ್ಲಿ ಎತ್ತಿ ಹಿಡಿಯೋ ಕೆಲಸ ನಾನು ಮಾಡ್ತೀನಿ. ಏನು ನಿರೀಕ್ಷೆ ಮಾಡಬಹುದು ಫೈನಲ್ ಆಗಿ ಹಾಸನ ಭಾಗದ ಜನರು ನಿಮ್ಮಿಂದ ಆಗಿ? ಒಂದು ಒಳ್ಳೆಯ ಆಡಳಿತ, ಒಬ್ಬ ಜನಸ್ನೇಹಿ ಸಂಸದ, ಒಬ್ಬ ಯಾವಾಗಲೂ ಜನರಿಗೆ ಕೈಗೆ ಸಿಗುವಂಥ ಒಂದು ಸಂಸದರಾಗಿ ನಾನಿರ್ತೀನಿ. ಇದಿಷ್ಟು ಶ್ರೇಯಸ್ ಪಟೇಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹಾಸನದ ಕಾಂಗ್ರೆಸ್ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಇವತ್ತು ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ಭಾಗವಹಿಸಿದ್ರಿ, ಮೊಟ್ಟ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರು ಕೂಡ ನೋಡ್ತಾ ಇದ್ದಾರೆ ನೇರವಾಗಿ, ಏನನ್ಸ್ತು ಮತ್ತೆ ಏನೆಲ್ಲ ಹೇಳಿದ್ರು ರಾಹುಲ್ ಗಾಂಧಿ ಅವರು? ಒಂದು ನನ್ನ ಜೀವನದಲ್ಲಿ ಒಂದು ಐತಿಹಾಸಿಕ ದಿನ, ಖುಷಿ ಪಡುವಂತ ದಿನ. ಯಾಕಂದ್ರೆ ನೇರ ನೇರವಾಗಿ ರಾಹುಲ್ ಗಾಂಧಿ ಸಾಹೇಬ್ ನಾ ಮುಂಚೆನೂ ನೋಡಿದ್ವಿ, ನೇರ ಅವ್ರ ಜೊತೆ ಕೂತಿ ಒಂದು ಸಮಾಲೋಚನೆ ಮಾಡಿದ್ದು ತುಂಬಾ ನಮ್ಗೆ ಖುಷಿ ಆಯಿತು. ಇವತ್ತು ಸಭೆ ಕರೆದಿದ್ರು, ಸಭೆಯಲ್ಲಿ ಕಳೆದ ಚುನಾವಣೆ ಬಗ್ಗೆ ಏನೇನಾಯಿತು ಅನ್ನೋದನ್ನ ಸವಿರವಾಗಿ ಅವರು ಹೇಳಿದ್ರು. ಇಡೀ ದೇಶದಲ್ಲಿ ಹೇಗೆ ನಡೀತು ಚುನಾವಣೆ ಅನ್ನೋದು, ಜೊತೆಗೆ ನಮಗೆಲ್ಲ ಸಲಹೆ ಕೊಟ್ಟು ನೂತನ ಸಂಸದರಿಗೆ ಆದಷ್ಟು ಕ್ಷೇತ್ರದಲ್ಲಿ ಕಾಲ ಕಳೆಯಿರಿ, ಕ್ಷೇತ್ರದ ಜನತೆ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿರಿ, ಬೆಂಗಳೂರು ದೆಹಲಿಗೆ ನಿಮಗೆ ಏನು ಕಾರ್ಯಕ್ರಮ ನಿಮಿತ್ತ ಮಾತ್ರ ಬನ್ನಿ, ಸುಮ್ಮನೆ ಇಲ್ಲಿ ಕಾಲಹರಣ ಮಾಡಬೇಡಿ, ಬೆಂಗಳೂರಲ್ಲಿ ದೆಹಲಿ ಕಾಲಹರಣ ಮಾಡಿಕಿಂತ ಕ್ಷೇತ್ರದಲ್ಲಿ ಯಾವಾಗಲೂ ಇರಿ ಅನ್ನೋದನ್ನು ನಮಗೆ ಸಲಹೆ ಕೊಟ್ಟರು. ಮತ್ತು ಪಕ್ಷ ಸಂಘಟನೆ ಮಾಡಬೇಕು, ಮುಖ್ಯವಾಗಿ ಯುವಕರನ್ನ ಸಂಘಟನೆ ಮಾಡಬೇಕು ಅಂತ ನಮಗೆಲ್ಲರಿಗೂ ಕರೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಶ್ರೇಯಸ್ ಪಟೇಲ್ ಅವರು ದೇವೇಗೌಡರು ಭದ್ರಕೋಟೆಯನ್ನು ಛಿದ್ರ ಮಾಡಿ ಗೆದ್ದು ಬಂದಂಥವರು, ಈಗ ಯಾವಾಗ ಡೆಲ್ಲಿಗೆ ಹೋಗ್ತಾರೆ, ಯಾವೆಲ್ಲ ಮುಂದೆ ಕಾರ್ಯತಂತ್ರವನ್ನು ಮಾಡಿದ್ದಾರೆ ಕೆಲಸ ಮಾಡುವಂತ ನಿಟ್ಟಲ್ಲಿ, ಮತ್ತು ಸಂಸತ್ಗೆ ಹೋಗಿ ಅಲ್ಲಿ ಕೆಲಸ ಮಾಡುವಂತ ನಿಟ್ಟಲ್ಲಿ? ಸಭೆ ಇವಾಗ ನಾಳೆ ನಮಗೆ ಸಭೆ ಕರೆದಿದ್ದಾರೆ, ಸಭೆಗೆ ಇವಾಗ ನಮಗೂ ಕರೆ ಬಂದಿದೆ. ನಾವೆಲ್ಲ ಬೆಳಗ್ಗೆ ಡೆಲ್ಲಿಗೆ ಹೊರಟಿದ್ವಿ, ನಾಳೆ ನೋಡ್ಬೇಕು ಸಭೆಯಲ್ಲಿ ಏನಾಗ್ತದೆ. ಎಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ದೇಶದ ಸಂಸದರ ಸಭೆಯನ್ನು ಕರೆದಿದ್ದಾರೆ, ನಾಳೆ ಸಂಜೆ ಸಭೆಗೆ ನಾವೆಲ್ಲ ಹೋಗ್ತೀವಿ. ಹಾಸನದಲ್ಲಿ ಗೆದ್ರಲ್ಲ ಸರ್, ಏನು ಅನಿಸ್ತು ಸರ್, ಮುಖ್ಯವಾಗಿ ಅಂತ ಕ್ಷೇತ್ರದಲ್ಲಿ ತಾವು ಅಷ್ಟು ದಿನಗಳ ಹೋರಾಟ ಮಾಡಿ ಅಂತಿಮವಾಗಿ ಜಯಶೀಲರಾಗಿದ್ದಾರೆ? ನನಗೆ ಅನಿಸೋದಕ್ಕಿಂತ ಹೆಚ್ಚಾಗಿ ಜನ ಬದಲಾವಣೆ ಬಯಸಿದ್ರು, ಜನರ ಒಂದು ಆಶೀರ್ವಾದ, ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ ಶ್ರೇಯಸ್ ಪಟೇಲ್ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿದ್ದಾರೆ. ಅದನ್ನ ಪ್ರಾಮಾಣಿಕವಾಗಿ ಉಳಿಸ್ಕೊಳ್ಳೋ ಕೆಲಸ ಮಾಡಬೇಕು. ಖುಷಿ ಇದೆ ಒಂದು ಕಡೆ, ಒಂದು ಕಡೆ ಜವಾಬ್ದಾರಿ ಹೆಚ್ಚಿದೆ, ಸವಾಲುಗಳು ನಿರೀಕ್ಷೆಗಳು ಜಾಸ್ತಿ ಇದೆ, ಅದನ್ನೆಲ್ಲ ಸ್ವೀಕರಿಸಿ ಇಡೀ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಸಂಸತ್ ಭವನದಲ್ಲಿ ಎತ್ತಿ ಹಿಡಿಯೋ ಕೆಲಸ ನಾನು ಮಾಡ್ತೀನಿ. ಏನು ನಿರೀಕ್ಷೆ ಮಾಡಬಹುದು ಫೈನಲ್ ಆಗಿ ಹಾಸನ ಭಾಗದ ಜನರು ನಿಮ್ಮಿಂದ ಆಗಿ? ಒಂದು ಒಳ್ಳೆಯ ಆಡಳಿತ, ಒಬ್ಬ ಜನಸ್ನೇಹಿ ಸಂಸದ, ಒಬ್ಬ ಯಾವಾಗಲೂ ಜನರಿಗೆ ಕೈಗೆ ಸಿಗುವಂತ ಒಂದು ಸಂಸದರಾಗಿ ನಾನಿರ್ತೀನಿ. ಇದಿಷ್ಟು ಶ್ರೇಯಸ್ ಪಟೇಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.